ರಾಣೆಬೆನ್ನೂರು ಮಹಾನಗರದಲ್ಲಿ ಕಿಚ್ಚ ಸುದೀಪ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕ ಸುದೀಪ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ನಗರದ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಇದೇ ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಚಂದ್ರಪ್ಪ ಬೇಡರ್ ಅವರು, ಈ ನಾಡು ಕಂಡ ಅಪ್ಪಟ ಮಾಣಿಕ್ಯ ನಮ್ಮ ಸುದೀಪ. ತಮ್ಮ ಅಮೋಘ ನಟನೆಯಿಂದಾಗಿ ದೇಶಾದ್ಯಂತ ತಮ್ಮ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇಂದು ಅವರ ಹುಟ್ಟುಹಬ್ಬದಂದು ರಾಜ್ಯಾದ್ಯಂತ ಸುದೀಪ ಅಭಿಮಾನಿ ಬಳಗದ ಸದಸ್ಯರು ವಿವಿಧ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಸುದೀಪ್ ಅವರ ಕೀರ್ತಿಯನ್ನ ಇಮ್ಮಡಿಗೊಳಿಸಿದೆ ಎಂದರು. ರಾಣೆಬೆನ್ನೂರು ತಾಲೂಕಾ ಸುದೀಪ್ ಅಭಿಮಾನಿ ಬಳಗದಿಂದ ಅನಾಥಾಶ್ರಮದ ಅಂಧ ಮಕ್ಕಳ ಶಾಲೆ ವೃದ್ಧಾಶ್ರಮಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸಿ ಹಾಲು ಹಣ್ಣು ವಿತರಿಸಿ ಸಾಮಾಜಿಕ ಸೇವೆಯನ್ನ ಮೆರೆದರು. ಸುದೀಪ್ ಅವರು ಮುಂದಿನ ದಿನಗಳಲ್ಲಿ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಇನ್ನೂ ಹೆಚ್ಚಿನ ನಟನ ಕೌಶಲ್ಯವನ್ನ ತೋರಿ ದೇಶಕ್ಕೆ ಕೀರ್ತಿ ತರಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ ಅಭಿಮಾನಿ ಬಳಗದ ತಾಲೂಕಾ ಅಧ್ಯಕ್ಷರಾದ ಹನುಮಂತಪ್ಪ ತಳವಾರ್, ಕೆಂಚಪ್ಪ ಮುಸ್ಟೂರ್ ನಾಯಿಕ್, ಲಕ್ಷ್ಮಣ್ ಅನ್ವೇರಿ, ಸಂತು ಗ್ಯಾರೇಜ್, ಅಜಯ್ ಹಿರೇಮಠ್, ವಾಲ್ಮೀಕಿ ಸಂಘದ ತಾಲೂಕಾ ಅಧ್ಯಕ್ಷರಾದ ಚಂದ್ರಪ್ಪ ಬೇಡಾರ್, ಬಸನ್ನ ತಳವಾರ್ ಸೇರಿದಂತೆ ಅಪಾರ ಪ್ರಮಾಣದ ಸುದೀಪ ಅಭಿಮಾನಿಗಳು ಉಪಸ್ಥಿತರಿದ್ದರು. ಸ್ಟಾರ್ ನ್ಯೂಸ್ 1 ಕನ್ನಡ, ರಾಣೆಬೆನ್ನೂರು. ಬಹಳ ಅತ್ಯುನ್ನತ ಮಟ್ಟದಲ್ಲಿ ಈ ಮೇರುನಟನಾಗಿ ಬೆಳೆದಿರತಕ್ಕಂತ ಸನ್ಮಾನ್ಯ ಶ್ರೀ ಕಿತ್ತ ಸುದೀಪ್ ಅವರ 50ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಆಯೋಜನೆ ಮಾಡಿರ್ತಕ್ಕಂತ ಅಖಿಲ ಕರ್ನಾಟಕ ವಾಲ್ಮೀಕಿ ರತ್ನ ಭಾಷಾ ಕಿತ್ತ ಸುದೀಪ್ ಸೇನೆಯವರಿಗೂ ಸಹಿತ ಸ್ವಾಗತವನ್ನು ಬಯಸುತ್ತಾ ಇಂದಿನ ದಿವಸ ರಕ್ತದಾನವನ್ನ ಮಾಡುವ ಮುಖೇನ ಸಮಾಜ ಕಾರ್ಯಕ್ರಮವನ್ನ ಇವತ್ತು ಸಮಾಜ ಮುಖೇನ ಒಳ್ಳೆಯ ಕಾರ್ಯಕ್ರಮವನ್ನ ಮಾಡುವ ಯುವ ಸೇನೆಗೂ ಸಹಿತ ತುಂಬಾ ಅಭಿನಂದನೆ ಸಲ್ಲಿಸುತ್ತಾ ಏನಿವತ್ತು ದಿವಸ ಪ್ರತಿ ವರ್ಷವೂ ನಮ್ಮ ಯುವಕರು ಬಹಳ ಅದ್ದೂರಿಯಾಗಿ ಯಾವುದಾದ್ರೂ ಒಂದು ಸಮಾಜ ಸೇವೆ ಸಮಾಜ ಮುಖಾಂತರ ಇವತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಅವರಿಗೆ ನಿಜವಾಗ್ಲೂ ನಾವೆಲ್ಲರೂ ಸಮಾಜದ ಹಿರಿಯರೆಲ್ಲರೂ ಸೇರಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಯಾಕಪ್ಪ ಅಂದ್ರೆ ಕಷ್ಟ ಏನೇ ಇದ್ರೂ ಕೂಡ ಅವರ ಮನೆ ಕೆಲಸಗಳನ್ನು ಬಿಟ್ಟು ಸುಮಾರು 15 ದಿವಸ ಒಂದು ತಿಂಗಳಿಂದ ನಮ್ಮ ಹನುಮಂತ ಮತ್ತು ನಾಗರಾಜ್ ಎಲ್ಲ ಅವರ ಟೀಮು ಸುದೀಪ್ ಅಂಡ್ ಟೀಮ್ ನಮಗೆ ಫೋನ್ ಮಾಡುತ್ತಾ ಇತ್ತು. ಇಲ್ಲ ಅಣ್ಣ, ನಾವು ಈ ಸಲ ಸ್ವಲ್ಪ ರಕ್ತದಾನ ಶಿಬಿರವನ್ನು ನಾವು ಏರ್ಪಡಿಸಿದ್ವಿ, ದಯವಿಟ್ಟು ಅವೆಲ್ಲ ಮುಖಂಡರು ನಮಗೆ ಬಂದು ಒಂದು ಸಹಕಾರ ಒಂದು ಇರಲಿ ಅಂತ ಹೇಳಿದ್ರು. ಆದ್ದರಿಂದ ನಾವೆಲ್ಲ ಇವತ್ತು ಸಮಾಜದ ಮುಖಂಡರು ಬಂದು ಇವತ್ತು ತಮಗೆ ನಾವು ಸಹಕಾರ ನೀಡ್ತಾ ಇದ್ದೇವೆ.